ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ನೂರ ತೊಂಬತ್ತು ವಿಜ್ಞಾನವು ಮಾನವನನ್ನು ಒಂದು ಆತ್ಮ ಅಥವಾ ಚೇತನ ಎಂಬುದಾಗಿ ಮಾನ್ಯ ಮಾಡುತ್ತದೆ ಆದರೆ ಭವಿಷ್ಯದ ಮಟ್ಟಿಗೆ ಮಾನವನ ನಿತ್ಯತೆಯ ಬಗ್ಗೆ ವಿಜ್ಞಾನದಲ್ಲಿ ನೀಡಬಹುದಾದ ಯಾವುದೇ ಸಲಹೆಗಳಿರುವುದಿಲ್ಲ ಯಾವುದೇ ರೀತಿಯ ಊಹೆಗೆ ಅಥವಾ ಯಾವುದೇ ಸಮಂಜಸವಾದ ಸಿದ್ಧಾಂತಕ್ಕೆ ಬರಲು ಅದರಿಂದ ಸಾಧ್ಯವಾಗುತ್ತಿಲ್ಲ ಹೀಗಿದ್ದಾಗ್ಯೂ ಈ ಹಿಂದೆ ತಾನು ಪತ್ತೆ ಹಚ್ಚಿದೆ ಎಂದು ನಂಬಲಾದ ವಿಕಾಸನನ ಸಿದ್ಧಾಂತದ ಹಾದಿಯಲ್ಲಿ ವಿಜ್ಞಾನವು ಮಾನವನ ಭವಿಷ್ಯದ ಬಗ್ಗೆ ಯಾವುದೇ ರೀತಿಯ ಊಹೆ ಮಾಡಲಾಗುತ್ತಿಲ್ಲ ವಿಜ್ಞಾನವು ಈಗಾಗಲೇ ದೇವರಿಂದ ನೆರವೇರಿಸಲ್ಪಟ್ಟ ಪ್ರಾಕೃತಿಕ ಧರ್ಮವಾದ ವಿಕಾಸನವೆಂದು ತಾನು ಹೇಳಿಕೊಳ್ಳುವುದರ ಹಂತಗಳ ಬಗ್ಗೆ ಹೆಮ್ಮೆ ಇದು ಮಾನವ ಜಾತಿಯನ್ನು ಇಂದಿಗಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರಂತೆ ಪ್ರಭುವಿನ ಸ್ಥಿತಿಗೆ ತರುವುದಾಗಿದೆ ಸತ್ಯವೇದ ದೃಷ್ಟಿಕೋನದಲ್ಲಿ ಮಾನವನು ಸತ್ಯವೇದ ದೃಷ್ಟಿಕೋನವು ಹೇಳಿರುವ ಕೆಲವು ಸಂಗತಿಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಒಪ್ಪಿಕೊಳ್ಳುವುದಾದರೂ ಇವೆರಡರ ಕೆಲವೊಂದು ಮುಖ್ಯವಾದ ಸಂಗತಿಗಳನ್ನು ಖಂಡಿಸುವುದಾಗಿದೆ ಸತ್ಯವೇದವು ಎಂದು ಊಹನೆ ಮಾಡುವುದಿಲ್ಲ ಆದರೆ ದೇವರ ಸ್ವರ ಅಥವಾ ಪ್ರಕಟಣೆ ಎಂಬಂತೆ ಉಚಿತವಾದ ರೀತಿಯಲ್ಲಿ ಅದು ಅಧಿಕಾರಯುಕ್ತವಾಗಿ ಹೆಚ್ಚಿನ ಒತ್ತು ಕೊಟ್ಟು ಮಾತನಾಡುವುದಾಗಿದ್ದು ಮಾನವನ ಪ್ರಾರಂಭದ ಇಂದಿನ ಮತ್ತು ಮುಂದಿನ ಸಂಗತಿಗಳ ಬಗ್ಗೆ ಪ್ರಕಟಿಸುವುದಾಗಿದೆ ಸತ್ಯವೇದದ ದೃಷ್ಟಿಕೋನ ಮಾತ್ರವೇ ಸ್ಥಿರವಾದದ್ದು ಆದುದರಿಂದ ಇದು ಈ ವಿಷಯದ ಬಗ್ಗೆ ನಿಜವಾದ ವೈಜ್ಞಾನಿಕ ಹಾಗೂ ಸಾಂಪ್ರದಾಯಿಕವಾದ ದೃಷ್ಟಿಕೋನವಾಗಿದೆ ಆದರೆ ಸತ್ಯವೇದದ ಪ್ರಸ್ತುತಿಯು ಮಾನವ ಧೋರಣೆಯೊಂದಿಗೆ ಕುಟಿಲತೆ ಮಾಡುವುದಿಲ್ಲ ಅದು ಮಾನವನನ್ನು ತನ್ನ ಸ್ವಂತ ವಿಕಾಸನನ್ನಾಗಿ ಮಾಡುವುದಿಲ್ಲ ಅಥವಾ ಪ್ರಾಕೃತಿಕ ದೇವರನ್ನಾಗಿ ಒಪ್ಪಿಕೊಡುವುದಿಲ್ಲ ಅದು ದೇವರೇ ಅಲ್ಲ ಮಾನವನ ಬಗ್ಗೆ ಸತ್ಯವೇದ ದೃಷ್ಟಿಕೋನವು ದೇವರಿಗೆ ದೇವ ಸ್ವರೂಪದಲ್ಲಿ ಉಂಟು ಮಾಡಿದ ತನ್ನ ಮೂಲ ಸೃಷ್ಟಿಯಾದ ಆದಾಮನ ಬಗ್ಗೆ ಮಹಿಮೆಯನ್ನು ನೀಡುತ್ತದೆ ಮತ್ತು ಅದೇ ಸಮಯದಲ್ಲಿ ಮಾನವನು ಆ ದೇವ ಸ್ವರೂಪವನ್ನು ಕಾಪಾಡಿಕೊಳ್ಳಲು ವಿಫಲನಾದಾಗ ಪಾಪದಲ್ಲಿ ಬಿದ್ದಕ್ಕಾಗಿ ಮತ್ತು ಪಾಪದ ಎಲ್ಲ ದುಷ್ಪರಿಣಾಮಗಳಿಗಾಗಿ ಅಂದರೆ ಮರಣ ಪರ್ಯಂತರವಾದ ಮಾನಸಿಕ ದೈಹಿಕ ಮತ್ತು ನೈತಿಕ ಕುಂದು ಗೋಳಿಸುವಿಕೆಗಾಗಿ ಆತನನ್ನು ದೋಷಿಸುತ್ತದೆ ಸತ್ಯವೇದ ದೃಷ್ಟಿಕೋನವು ದೇವರು ನಮಗೆ ಆತನ ಕರುಣೆಯನ್ನು ಮತ್ತು ಮಾನವನ ಪತನದ ಸ್ಥಿತಿಯಲ್ಲಿಯೂ ಮಾನವರ ಕಡೆಗೆ ಔದಾರ್ಯತೆಯನ್ನು ಪ್ರಕಟಿಸುವಂತೆ ಆತನಿಗೆ ವಿಮೋಚನೆಯನ್ನು ಆತನ ಮೂಲಕ ಪರಿಸ್ಥಿತಿಯ ಪುನಃಸ್ಥಾಪನೆಯನ್ನು ಯುಗಾಂತರ ಕಾಲದಲ್ಲಿ ವಿಮೋಚಕನ ಮೂಲಕ ಒದಗಿಸಿ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಘನ ಮಾನ ಮಹಿಮೆಯನ್ನು ಸಲ್ಲಿಸುತ್ತದೆ ಮಾನವ ಸ್ವಭಾವವನ್ನು ಧ್ಯಾನಿಸುವಾಗ ವಿಶಿಷ್ಟವಾಗಿ ಈ ವಿಷಯದಲ್ಲಿ ದೇವರ ವಾಕ್ಯದ ದೃಷ್ಟಿಕೋನವನ್ನು ಪಡಕೊಳ್ಳುವಾಗ ಕ್ರೈಸ್ತ ಜನರ ಮನದಲ್ಲಿ ಫಲಭರಿತವಾದ ಗೊಂದಲದ ಮೂಲವೊಂದು ಕಂಡುಬರುತ್ತದೆ ಅದೇನೆಂದರೆ ಸಾಮಾನ್ಯವಾದ ಮಾನವ ಜಾತಿಯ ಹಾಗೂ ದೇವರ ಪ್ರಸ್ತುತ ಸಮಯದಲ್ಲಿನ ಜನರಿಂದ ಆಯ್ದುಕೊಳ್ಳಲಾಗಿರುವ ತನ್ನ ಚಿಕ್ಕ ಹಿಂಡಾದ ಸಭೆಯ ನಡುವಣ ವ್ಯತ್ಯಾಸವನ್ನು ಕಂಡುಕೊಳ್ಳುವಲ್ಲಿ ವಿಫಲತೆ ದೇವರ ತನ್ನ ಮಾನವ ಹಾಗೂ ಆತ್ಮಿಕ ಸ್ಥಿತಿಗೆ ಸಿದ್ಧಪಡಿಸುತ್ತಾ ಇದ್ದಾನೆ ಅತ್ ಸತ್ಯವಚನವನ್ನು ಸರಿಯಾದ ರೀತಿಯಲ್ಲಿ ವಿಭಜಿಸುವಲ್ಲಿ ವಿಫಲರಾಗಿ ಅವರು ಸತ್ಯವೇದದ ವಿಷಯವಾಗಿ ಹೊಸ ಒಡಂಬಡಿಕೆಯ ಹೇಳಿಕೆಗಳನ್ನು ಮತ್ತು ವಾಗ್ದಾನಗಳನ್ನು ಎಲ್ಲ ಜನರಿಗೂ ಅನ್ವಯಿಸುವವರಾಗಿದ್ದಾರೆ ಅವುಗಳು ಕೆಲವ ಸಭೆಯ ವರ್ಗದವರಿಗೆ ಮಾತ್ರವೇ ಸಂಬೋಧಿಸಲ್ಪಟ್ಟಿವೆ ಎಲ್ಲ ಮಾನವ ಪುನಃಸ್ಥಾಪನೆಯ ಭರವಸೆಯ ಬಗ್ಗೆ ಇರಬಹುದಾದ ಯಾವುದೇ ಸಂಬಂಧವೂ ಆಗಿರುವುದಿಲ್ಲ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೀನು